ಮ್ಯೂಸಿಕ್ಗೆ ಧನ್ಯವಾದಗಳು. ಇದು ನಮ್ಮ ಗೌರಿ ಚಿತ್ರದ ಮೊದಲನೇ ಸಿಂಗಲ್ ಟೈಮ್ ಬರ್ತದೆ ಚಂದ್ರಶೇಖರ್ ಹಾಡಿರೋದು. ಹಾಗೆ ವಿಜಯ್ ಸಂಗೀತ, ವಿಜಯ್ ಈಶ್ವರ್ ಅವರು ಸಾಹಿತ್ಯ ಬರ್ತಿರೋದು. ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಇಡೀ ಚಿತ್ರದ ಆಲ್ಬಮ್ನಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನನಗೆ ಸರ್ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಸರ್ ಚಿತ್ರದ ಐಶ್ವರ್ಯ ಚಿತ್ರದ ಹುಡುಗಿ ಹುಡುಗಿ ಸಾಂಗ್ ನನ್ನ ಮೋಸ್ಟ್ ಫೇವ್ರೆಟ್. ಹಾಗೆ ಲಂಕೇಶ್ ಪತ್ರಿಕೆ ಚಿತ್ರದ ಇಂದೋ ಕಂಡ ಕನಸು ನನ್ನ ಮೋಸ್ಟ್ ಫೇವ್ರೆಟ್. ಅದಾದ್ಮೇಲೆ ಇದು ನನ್ನ ನೆಕ್ಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೂ ಒಂದು ಸಾಂಗ್ ಇದೆ, ಐ ಆಮ್ ವೆರಿ ಎಕ್ಸೈಟೆಡ್ ಟು ನೀವೆಲ್ಲ ಅದು ಕೇಳಿಸ್ಕೋಬೇಕು ಅಂತ. ಆ್ಯಂಡ್ ಸರ್ ಹೇಳಿದ್ರು ನಮ್ಮ ಹುಮ್ಮಸ್ ನೋಡಿ ಅವ್ರ ಹುಮ್ಮಸ್ ಹೆಚ್ಚಾಯಿತು ಅಂತ. ಆ್ಯಕ್ಚುಲಿ ಸರ್ನಲ್ಲಿರೋ ದೊಡ್ಡತನ ಏನಂದರೆ ಹೊಸಬರಿಗೆ ಒಂದು ವೇದಿಕೆನ ಸೃಷ್ಟಿಸ್ಕೊಡೋದು. ಆ ವೇದಿಕೆ ಸೃಷ್ಟಿಸ್ಕೊಡೋದು ದೊಡ್ಡತನ ನನ್ನ ಪ್ರಕಾರ. ಯಾಕಂದರೆ ಆವಾಗ ಇನ್ನೂ ಒಂದಷ್ಟು ಹೊಸ ಕನಸುಗಳು ಹುಡ್ಕೋತಾರೆ, ಇನ್ನೂ ಒಂದಷ್ಟು ಹೊಸ ನಟನಟಿಯರಿಗೆ ನಾನು ಮುಂದಕ್ಕೆ ಹೋಗ್ಬೋದು ಅಂತ ಒಂದು ಆಸಕ್ತಿ ಹೆಚ್ಚಾಗುತ್ತೆ, ಒಂದು ಬಲ ಕೊಟ್ಟಾಗುತ್ತೆ. ಸೊ ಐ ಥಿಂಕ್ ನಾವು ಅವನ ಏನು ಹುಮ್ಮಸ್ ತುಂಬಿದ್ದಾರೆ ಸರ್, ನಿಮ್ಮ ದೊಡ್ಡತನದಿಂದ ನಾವು ಬೆಳೆಯೋಕ್ಕೆ ಕಾರಣ ಆಗಿರ್ಬೋದು. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಸಮರ್ ಬಗ್ಗೆ ಹೇಳಲೇಬೇಕು, ಇವತ್ತು ಟೈಮ್ ಬರುತ್ತೆ ಸಾಂಗ್ನಲ್ಲಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರೆ ಅದ್ಭುತವಾಗಿ ಕಾಣಿಸ್ತಾರೆ ಅವ್ರಿಗೆ. ಸರ್ ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಒಂದು ಭವಿಷ್ಯ ಇದೆ ಅಂತ, ಬಟ್ ನಾನು ಏನು ಹೇಳಬೇಕು, ಸಮರ್ ನನ್ನ ಪ್ರಕಾರ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ, ಬೆಳೀಬೇಕು. ದಟ್ ಈಸ್ ಮೈ ವೆರಿ ಹೈ ಎಕ್ಸ್ಪೆಕ್ಟೇಷನ್ ಆನ್ ಟಿ ಎಮ್ ಎಸ್ ಅಲ್ಲಿ ನಮ್ಮ ಮೊದಲನೇ ಸಾಂಗ್ ರಿಲೀಸ್ ಆಯಿತು. ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಕನ್ನಡ ಹಾಡುಗಳನ್ನ ನೋಡಿ, ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡಿದಾಗ ನೋಡಿ, ಥಿಯೇಟ್ರಲ್ಲಿ ಮೂವೀಸ್ಗಳನ್ನ ರಿಲೀಸ್ ಮಾಡಿದಾಗ ಥಿಯೇಟ್ರಿಗೆ ಹೋಗಿ ನೋಡಿ. ಒ ಟಿ ಟಿಗೆ ಬರೋದು ಯಾವತ್ತೂ ಕಾಯಬೇಡಿ, ಥಿಯೇಟ್ರಿಗೆ ಅಂತ ಮಾಡಿರೋ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ದುಡ್ಡು ಕೊಟ್ಟು ನೋಡಬೇಕು ಅಂತ ಕೇಳ್ತಾರೆ. ಹೀಗೆ ನಮಗೆ